ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ, ಆ್ಯಂಡ್ ಎಫ್ ಎಂಡ್ ಓ ಅಂತ್ಯದ ಎಕ್ಸ್ಪೈರಿ ದಿನ ಏನಾಯಿತು ಮಾರುಕಟ್ಟೆಯಲ್ಲಿ, ಯಾವ ಥರ ಸಜ್ಜತೆ ಕಂಡು ಬಂತು, ಆ್ಯಂಡ್ ಮೈನ್ ಇಂಪಾರ್ಟೆಂಟ್ ನ್ಯೂಸ್ಗಳು ಯಾವುದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೇನೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಆ್ಯಂಡ್ ನಮ್ಮ ಉಚಿತ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋಕ್ಕೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ, ಅದ ಮುಖಾಂತರ ಜಾಯ್ನ್ ಆಗ್ಬೋದು. ಆ್ಯಂಡ್ ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು, ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ಸ್ಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಏಂಜಲ್ ಒನ್ನಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ಆ್ಯಂಡ್ ಇವತ್ತು ನಿನ್ನೆ ಮಾರುಕಟ್ಟೆ ನೋಡ್ತಾ ಹೋದರೆ ಅಮೆರಿಕದ ಮಾರುಕಟ್ಟೆಗಳು ನೆಗೆಟಿವ್ಲಿ ಕ್ಲೋಸ್ ಆಗಿತ್ತು. ಡೋ ಜಾನ್ಸ್ 300ಕ್ಕೂ ಹೆಚ್ಚು ಅಂಕಗಳ ಇಳಿಕೆಯಲ್ಲಿ ಕ್ಲೋಸ್ ಆಗಿತ್ತು. ಆ್ಯಂಡ್ ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರುಕಟ್ಟೆಗಳು ಕೂಡ ನೆಗೆಟಿವ್ಲಿ ಟ್ರೇಡ್ ಆಗ್ತಾ ಇತ್ತು. ಆ್ಯಂಡ್ ಮೇನ್ ಆಗಿ ಚೀನಾ ಮಾರುಕಟ್ಟೆಗಳು, ಜಪಾನ್ ಮಾರುಕಟ್ಟೆಗಳೆಲ್ಲ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಒಂದು ಕಡೆಯಿಂದ ಚೀನಾದಲ್ಲಿ ಸರ್ಜ್ ಆಗ್ತಾನೆ ಇದೆ ಕೋವಿಡ್ಡು, ಕೆಲವೊಂದಷ್ಟು ದೇಶಗಳಲ್ಲಿ ಈವನ್ ಕೋವಿಡ್ ಕೇಸಸ್ಗಳು ಜಾಸ್ತಿ ಆದರೂ ಕೂಡ ಭಾರತದ ವಿಚಾರಕ್ಕೆ ತಗೊಂಡ್ರೆ, ಭಾರತದ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ಕಳೆದ 24 ಗಂಟೆಯಲ್ಲಿ ನಮ್ಗೆ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿದೆ. 268 ಫ್ರೆಶ್ ಕೇಸಸ್ಗಳು ನಮಗೆ ರಿಪೋರ್ಟ್ ಆಗಿದೆ. ಬಟ್ ಮ್ಯಾಕ್ಸಿಮಮ್ ಎಕ್ಸ್ಪರ್ಟ್ಸ್ಗಳಲ್ಲಿ ಹೇಳ್ತಿರ್ತಕ್ಕಂಥದ್ದು, ನಮಗೆ ಜನವರಿ ತಿಂಗಳಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ಚಿತ್ರಣ ಸಿಗುತ್ತೆ. ಮೇ ಬಿ ಜನವರಿಲಿ ಭಾರತದಲ್ಲಿ ಕೋವಿಡು ಸರ್ಜ್ ಆಗ್ಬೋದು ಅಂತ. ಸೊ ಹಾಗೆ ಅಷ್ಟೇ, ಅದ್ರ ಬಗ್ಗೆ ನಾನಾಗಲೇ ಹೇಳಿದ್ದೀನಿ ಯಾವ ಥರ ಮಾರ್ಕೆಟ್ ರಿಯಾಕ್ಷನ್ ಇಡತ್ತೆ ಅಂತ. ಮಾರ್ಕೆಟ್ ಅನ್ಸರ್ಟನಿಟಿಯನ್ನು ಯಾವತ್ತೂ ತರ್ಕೊಳ್ಳೋದಿಲ್ಲ. ಬಟ್ ಒಂದ್ಸರಿ ನ್ಯೂಸ್ ಔಟ್ಕಮ್ ಆಯಿತು, ಅದ್ರ ಎಫೆಕ್ಟ್ ಹೇಗಿರುತ್ತೆ ಭಾರತದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬರೀ ಕೇಸ್ ಸರ್ಜಸ್ ಆದರೆ ಮಾರ್ಕೆಟ್ ಬೀಳತ್ತೆ ಅಂತಲ್ಲ, ಬಟ್ ಅದ್ರದ್ದು ಎಫೆಕ್ಟ್ ಭಾರತದಲ್ಲಿ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮ್ಮ ನಿಫ್ಟಿ ನೋಡ್ತಾ ಹೋದರೆ ನಿಫ್ಟಿ ಬೆಳಿಗ್ಗೆ ನೆಗೆಟಿವ್ಲಿ ಓಪನ್ ಆಗುತ್ತೆ. ಆ್ಯಂಡ್ ನಾ ಇವನ್ ಗ್ರೂ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೆ, ಇವತ್ತು ಶಾರ್ಪ್ ರಿಕವರಿ ಕಂಡುಬರೋದು ಕಷ್ಟ ಅಂತ. ಆ್ಯಂಡ್ ಮಧ್ಯಾಹ್ನದವರೆಗೂ ಕೂಡ ಅಂಥ ದೊಡ್ಡ ಶಾರ್ಪ್ ರಿಕವರಿ ಏನು ಕಂಡುಬಂದಿರಲಿಲ್ಲ. ನಿಫ್ಟಿ 80, 100, 110 ಅಂಕಗಳ ಇಳಿಕೆಯಲ್ಲೇ ಟ್ರೇಡ್ ಆಗ್ತಾ ಇತ್ತು. ಬಟ್ ಇವತ್ತು ನಿನ್ನೆ ನಾನು ವೀಡಿಯೋದಲ್ಲಿ ಹೇಳಿದ್ದೆ, ಸುಮಾರು 12 ಒಂದು ಗಂಟೆ ಮೇಲೆ ಟ್ರೇಡ್ ಮಾಡ್ಬೇಕಾದ್ರೆ ಹುಷಾರಾಗಿರಿ ಕಾಲು ಪುಟ್ಸಲ್ಲಿ ಅಂತ, ಯಾಕಂದ್ರೆ ಎಕ್ಸ್ಪೈರಿ ಚಂಚಲತೆ ಕಂಡು ಬರುತ್ತೆ ಅಂತ. ಆ್ಯಂಡ್ ಇವತ್ತು ಅದೇ ಥರದ ಒಂದು ಎಕ್ಸ್ಪೈರಿ ಚಂಚಲತೆ ಕಂಡು ಬಂತು. ಬಟ್ 2 ಗಂಟೆ ಮೇಲೆ ಕಂಡು ಬಂತು, ಸಡನ್ ಆಗಿ ಮಾರ್ಕೆಟ್ ಕವರ್ ಆಗಲಿಕ್ಕೆ ಶುರುವಾಗ್ತಿದೆ. ಸೊ ಎಸ್ಪೆಷಲಿ 2 ಮುಕ್ಕಾಲು ಮೇಲೆ ಮಾರ್ಕೆಟಲ್ಲಿ ಫ್ಯಾಂಟಾಸ್ಟಿಕ್ ರಿಕವರಿ ಕಂಡು ಬರುತ್ತೆ. ಇವನ್ ನಿಫ್ಟಿ ಪಾಸಿಟಿವ್ ಬಂದ್ಬಿಟ್ಟು 229 18 229ನ ಹೈ ಮಾಡುತ್ತೆ. ನಿನ್ನೆ ಕ್ಲೋಸಿಂಗ್ 18 122. ಸೊ ಇವನ್ 100 ಅಂಕಗಳಿಗೂ ಹೆಚ್ಚು ಏರಿಕೆಯನ್ನು ಒಂದು ಹಂತದಲ್ಲಿ ನಿಫ್ಟಿ ಕಾಣುತ್ತೆ. ಬೆಳಿಗ್ಗೆ 100 ಅಂಕಗಳ ನೆಗೆಟಿವ್ಲಿ ಟ್ರೇಡ್ ಆಗ್ತಿದ್ದು, ಅಷ್ಟೂ ಕವರ್ ಆಗಿ ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಅಂದರೆ ಇವತ್ತು ಯಾರು ಬೈ ಆನ್ ಡಿಪ್ ಅನ್ನ ಮಾಡಿದ್ರು, ಆದರೆ ಬೈ ಆನ್ ಡಿಪ್ ಅನ್ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತಿತ್ತು ಬೆಳಿಗ್ಗೆ. ಯಾಕಂದ್ರೆ ನಿನ್ನೆ ಒಂದು ಗ್ಲೋಬಲ್ ಸೆಂಟಿಮೆಂಟ್ಗಳು ವೀಕ್ ಇದ್ದಿದ್ದು, ಆ್ಯಂಡ್ ನಿಫ್ಟಿ 18,000 ಕೂಡ ಬ್ರೇಕ್ ಮಾಡಿತ್ತು ಒಂದು ಹಂತದಲ್ಲಿ, ಆ್ಯಂಡ್ ಎಫ್ ಎಂಡ್ ಓ ಎಕ್ಸ್ಪೈರಿ. ಸೊ ಬಟ್ ಒಳ್ಳೆಯ ರಿವಾರ್ಡ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಅಂತೂ ಸುಮಾರು ಎಷ್ಟು 40-50 ರೂಪಾಯಿಗಳಲ್ಲಿ ಟ್ರೇಡ್ ಆಗ್ತಿದ್ದ ಕಾಲ್ಗಳೆಲ್ಲ 400-500 ರೂಪಾಯಿವರೆಗೂ ಕೂಡ ಹೋಗಿದೆ. ನಿಫ್ಟಿ ಕೂಡ ಅದೇ ಥರ, ನಿಫ್ಟಿ ಇವನ್ 18,100 ಕಾಲ್ ಎಲ್ಲ ಬೆಳಿಗ್ಗೆ ಓಪನ್ ಆಗ ತುಂಬ ಕಡಿಮೆಗೆ ಬಂದಿರತಕ್ಕಂಥದ್ದು, ಕೊನೆಗೆ ಫ್ಯಾಂಟಾಸ್ಟಿಕ್ ರ್ಯಾಲಿಯನ್ನು ಕೊಟ್ಟು. ಆ್ಯಂಡ್ ನಿಫ್ಟಿಯ ಒಂದು ಚಾರ್ಟನ್ನು ನೋಡ್ತಾ ಹೋಗೋದಾದರೆ, ನಿಫ್ಟಿ 18,200 ಲೆವೆಲ್ಗಳನ್ನು ಬ್ರೇಕ್ ಮಾಡಿತ್ತು. ಬಟ್ ಕ್ಲೋಸಿಂಗ್ ಎವರೇಜ್ ಮಾಡಿ ಕೊನೆಗೆ 18,200 ಕೆಳಗೆ ನಿಫ್ಟಿ ಕ್ಲೋಸ್ ಆಗಿದೆ. ಸ್ಪಾಟು ನಾನು ಹೇಳಿದ್ದೆ ಎಕ್ಸ್ಪೈರಿ ದಿನ ಐದರ್ ಈ ಸದ್ಯದ ಟ್ರೇಡಿಂಗ್ ರೇಂಜ್ ಏನಿದೆ 18,000 and 18,200, ಇದು ಬ್ರೇಕ್ ಆಗ್ಬೋದೇನೋ ಅಂತ. ಬಟ್ ಆಲ್ಮೋಸ್ಟ್ ಅದತ್ರ 18,200 ಹತ್ರ ಬಂದು ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಮೇ ಬಿ ಐ ಥಿಂಕ್ ಸದ್ಯದ ಒಂದು ಪರಿಸ್ಥಿತಿನ ನೋಡ್ತಾ ಹೋಗೋದಾದರೆ ಮೇ ಬಿ ನಿಫ್ಟಿ ನಾಳೆ ಫಾರ್ಮ್ ಆಗಿ 18,200 ಮೇಲೆ ಕ್ಲೋಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ಒಂದ್ಸರಿ ಆ ಥರ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನಿಫ್ಟಿ 18,350 ನೆಕ್ಸ್ಟು ಲೆವೆಲ್ಗಳನ್ನು ಟಚ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಬುಲ್ಸ್ಗಳು ಡೆಫಿನೆಟ್ ಆಗಿ ಅಪ್ಪರ್ ಹ್ಯಾಂಡ್ನ ಇವತ್ತು ತಗೊಂಡಿದ್ದಾರೆ ಕೊನೆಯ ಒಂದು 1/4 ಗಂಟೆಯಲ್ಲಿ. ಆ್ಯಂಡ್ ನಾಳೆ ಮೇ ಬಿ ಅದನ್ನು ಅಪ್ವರ್ಡ್ನ ಮುಂದುವರಿಸ್ಬೋದು. ಆ್ಯಂಡ್ ನಿಫ್ಟಿ 18,350ನ ನೆಕ್ಸ್ಟ್ ರೆಸಿಸ್ಟೆನ್ಸ್ಗೆ ಹೋಗ್ತಕ್ಕಂಥ ಚಾನ್ಸ್ ಇದೆ. ಡೌನ್ ಸೈಡಲ್ಲಿ ಬಂದರೆ 18,000 ಒಳ್ಳೆಯ ಸಪೋರ್ಟ್ ಆಗಿರುತ್ತೆ. ಸೊ ಒಂದು 18,000 ಕೆಳಗೆ ಕ್ಲೋಸ್ ಆಗೋಕ್ಕೆ ಶುರುವಾದ್ವಿ ಅಂದರೆ ಮಾತ್ರ ಮತ್ತೆ ಕರಡಿಗಳು ಅಪ್ಪರ್ ಹ್ಯಾಂಡ್ ತಗೊಳ್ತಾರೆ, ಸೆಂಟಿಮೆಂಟ್ ವೀಕ್ ಆಗುತ್ತೆ. ಸೊ ಹಾಗಾಗಿ ನಾಳೆಗೆ ಔಟ್ಲುಕ್ ಏನಿದೆ, ಸದ್ಯದ ಗ್ಲೋಬಲ್ ಪರಿಸ್ಥಿತಿಯನ್ನು ನೋಡಿದ್ರೆ ಇವನ್ ಯುಎಸ್ ಮಾರುಕಟ್ಟೆಗಳು ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿರೋದ್ರಿಂದ ಮೇ ಬಿ ನಾಳೆ ನಾವು ಫರ್ಮ್ ಆಗಿ 18,200 ಮೇಲೆ ಕ್ಲೋಸ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ, ಮಾರುಕಟ್ಟೆ ಬೈ ಆನ್ ಡಿಪ್ ಇದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದರೆ ಬ್ಯಾಂಕ್ ನಿಫ್ಟಿ ಫ್ಯಾಂಟಾಸ್ಟಿಕ್ ರ್ಯಾಲಿಯನ್ನು ಇವತ್ತು ಕೊಡುತ್ತೆ, 43 ಮೇಲೆ ಫಾರ್ಮ್ ಆಗಿ ಕ್ಲೋಸ್ ಆಗುತ್ತೆ. ಇವನ್ ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ವೀಕ್ ಇದ್ರು ಕೂಡ ಕೊನೆಗೆ 42,489 ಲೋ ಮಾಡುತ್ತೆ ಇವತ್ತು. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ 42,500 ಬ್ಯಾಂಕ್ ನಿಫ್ಟಿಗೆ ಕೆಳಗೆ ಬಂದರೆ ಸಪೋರ್ಟ್ ಬಿಟ್ಟರೆ 42,200 ಅಂತ. ಸೊ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ 2 ಮುಕ್ಕಾಲು ಮೇಲೆ ಫ್ಯಾಂಟಾಸ್ಟಿಕ್ ರ್ಯಾಲಿ ಕಂಡು ಬರುತ್ತೆ. ಆ್ಯಂಡ್ ಫರ್ಮ್ ಆಗಿ ಬ್ಯಾಂಕ್ ನಿಫ್ಟಿ 43,000 ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ನಾನು ಇವನ್ ಮಧ್ಯಾಹ್ನ ಅಪ್ಡೇಟ್ ಕೂಡ ಮಾಡಿದೆ. 43,150 ಲೆವೆಲ್ಗಳಲ್ಲಿತ್ತು ಬ್ಯಾಂಕ್ ನಿಫ್ಟಿ ಅವಾಗ. ಬ್ಯಾಂಕ್ ನಿಫ್ಟಿ 43 ಮೇಲೆ ಹೋಲ್ಡ್ ಆಗಿ ಕ್ಲೋಸ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ 43,400ವರೆಗೆ ರ್ಯಾಲಿಯನ್ನು ಕೊಡ್ಬೋದು ಅಂತ, ಸೂನ್ ಕೊಡ್ಬೋದು ಅಂತ ನಾನು ಹೇಳಿದ್ದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಫ್ಯಾಂಟಾಸ್ಟಿಕ್ ಆಗಿ ರ್ಯಾಲಿನ ಕೊಡ್ತು. ಬ್ಯಾಂಕ್ ನಿಫ್ಟಿ ನೆಕ್ಸ್ಟು 43,500 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಇದೆ, ಅದನ್ನು ಡೆಫಿನೆಟ್ ಆಗಿ ಟಚ್ ಮಾಡುತ್ತೆ. 43,631ವರೆಗೂ ಕೂಡ ಬ್ಯಾಂಕ್ ನಿಫ್ಟಿ ರ್ಯಾಲಿಯನ್ನು ಕೊಡ್ಬೋದು. ನಾನು ಫ್ರೆಶ್ ಆಗಿ ಇದೊಂದು ಗೆರೆ ಹೇಳಿದ್ದೀನಿ ಇವತ್ತು, ಇಷ್ಟು ದಿನ ಇದನ್ನು ತೋರಿಸಿರಲಿಲ್ಲ.
ಇವತ್ತು ಇಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಕೆಲವು ಮೂರು ಏನು ಸರ ಹೈನ ಮಾಡಿರ್ತಕ್ಕಂಥದ್ದಲ್ಲಿ ಸೊ 43-620 ಕೂಡ ಬ್ಯಾಂಕ್ ನಿಫ್ಟಿ ರ್ಯಾಲಿಯನ್ನು ಕೊಡ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಬೈ ಆ್ಯಂಡ್ ಡಿಪ್ ಇರುತ್ತೆ. ನೆನಪಿರಲಿ ಬ್ಯಾಂಕ್ ನಿಫ್ಟಿ ಸೂಪರ್ ಆಗಿ ನೆಕ್ಸ್ಟ್ ಸಪೋರ್ಟ್ ಇರತಕ್ಕಂಥದ್ದು 42,800 ಲೆವೆಲ್ಗಳಲ್ಲಿ. ಹಿಂದಿನ ಒಂದಷ್ಟು ಚಾರ್ಟ್ಗಳನ್ನು ಇಲ್ಲಿ ನೋಡ್ತಾ ಹೋದಾದರೆ ನೀವು 42,800 ಹೇಗೆ ಸಪೋರ್ಟನ್ನು ನೀಡಿತ್ತು ನೋಡಿ. ಬಟ್ ಅದು 1 ಡಿಸೆಂಬರ್ 21 ಬ್ರೇಕ್ ಮಾಡಿತ್ತು, ಅಗೈನ್ ಆ ಬ್ರೇಕನ್ನು ಮಾಡಿ ಕೆಳಗೆ ಬಿದ್ದಿತ್ತು. ಬಟ್ ಇವಾಗ ಅಗೈನ್ ಸಸ್ಟೈನ್ ಆಗಿದೆ ಬ್ಯಾಂಕ್ ನಿಫ್ಟಿ, ಅದನ್ನು ಮತ್ತೆ ಅದರ ಮೇಲ್ಗಡೆ ಕ್ಲೋಸ್ ಆಗೋದ್ರಿಂದ ಕ್ಲೋಸ್ ಆಗಿ ಸಸ್ಟೈನ್ ಆಗಿದೆ. ಸೊ ಹಾಗಾಗಿ ಅದೇ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಅಪ್ಪರ್ ಟಾರ್ಗೆಟ್ ಸದ್ಯಕ್ಕೆ 43,661. ಬ್ಯಾಂಕ್ ನಿಫ್ಟಿ ಕೂಡ ಬೈ ಆನ್ ಡಿಪ್ ಕೈಂಡ್ ಆಫ್ ಪ್ಯಾಟರ್ನ್ ಡೆಫಿನೆಟ್ ಆಗಿ ತೋರಿಸುತ್ತೆ. ಸೊ ಡಿಪ್ಪಲ್ಲಿ ಬೈ ಮಾಡೋಕ್ಕೆ ಲಾಂಗಲ್ಲಿ ನೋಡ್ಕೊಬೋದು. ಬಟ್ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಶುಕ್ರವಾರ ನಾಳೆ ಪೊಸಿಷನ್ ತೊಗೋಬೇಕಾದ್ರೆ ಬ್ಲೈಂಡ್ ಆಗಿ ತೊಗೋಬೇಡಿ. ಯಾಕಂದರೆ ಶನಿವಾರ ಭಾನುವಾರ ಏನು ಬೇಕಾಗ್ಬೋದು, ಎಸ್ಪೆಷಲಿ ವಿಶ್ವದಲ್ಲಿ ಕೋವಿಡ್ ಸರ್ಜ್ ಆಗ್ತಾ ಇರತಕ್ಕಂಥ ಕಾರಣಗಳಿಂದ ಎನಿ ನ್ಯೂಸ್ ಕಳಿಸ್ಕೊಂಡು ಬರ್ಬೋದು. ಸೊ ಹಾಗಾಗಿ ಪೊಸಿಷನ್ ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ರಿಸ್ಕ್ ರಿವಾರ್ಡ್ ರೇಷನ್ ನೋಡ್ಕೊಳ್ಳಿ. ಐಶರ್ ಮೋಟರ್ಸ್ ಇವತ್ತು 2.17% ಏರಿಕೆ ಕಂಡ್ರೆ, ಭಾರತೀಯ ಏರ್ಟೆಲ್ 2% ಏರಿಕೆ ಕಂಡಿತು, ಅಪೋಲೋ ಹಾಸ್ಪಿಟಲ್ 1.4% ಕುಸಿತ, ಟಾಟಾ ಮೋಟರ್ಸ್ ಕೂಡ 1.38% ಕುಸಿತವನ್ನು ಕಂಡಿತು. ನಿಫ್ಟಿ 500 ಅಲ್ಲಿ ನೋಡ್ತಾ ಹೋಗೋಣ. ನಿಫ್ಟಿ 500 ಅಲ್ಲಿ ಫ್ಯಾಕ್ಟ್ ಶೇರ್ಗಳು, ಸೊ ಕಳೆದ ವಾರ 240 ರೂಪಾಯಿ ಬಂದಿರತಕ್ಕಂತಹ ಶೇರು 355 ರೂಪಾಯಿವರೆಗೂ ರ್ಯಾಲಿ ಕೊಟ್ಟಿರ್ತಕ್ಕಂಥದ್ದು 10%. ಸೊ ಈ ರಾಸಾಯನಿಕ ರಸಗೊಬ್ಬರಗಳ ಶೇರ್ಗಳು, ಫರ್ಟಿಲೈಸರ್ಸ್ ಏನಿದೆ, ಈ ಶೇರ್ಗಳಲ್ಲಿ ರ್ಯಾಲಿ ಮುಂದುವರೆದಿದೆ. ಆ್ಯಂಡ್ ನೆನಪಿರಲಿ, ನಾನು ಇನ್ನೇ ವಿಡಿಯೋದಲ್ಲಿ ಹೇಳಿದೆ, ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ಸ್ 132 ರೂಪಾಯಿ ಟ್ರೇಡ್ ಆಗ್ತಿದೆ. ಸದ್ಯದಲ್ಲಿ ಇದು ಕೂಡ 52 ವಾರದ ಗರಿಷ್ಠ ಬೆಲೆನ ಟಚ್ ಮಾಡಿ 150-160 ಲೆವೆಲ್ಗಳವರೆಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು ಗಮನವನ್ನು ಇಡಿ, ಫ್ಯಾಕ್ಟ್ ಶೇರ್ಗಳು ಬೈ ಆನ್ ಡಿಪ್ ಇರುತ್ತೆ, ಒಳ್ಳೆ ಬುಲಿಷ್ ಮೂಮೆಂಟ್ ಬರ್ತಾ ಇದೆ. ಬಟ್ ಇಷ್ಟು ಒಳ್ಳೆ ರ್ಯಾಲಿ ಕೊಟ್ಟಿರೋದ್ರಿಂದ ಫಾಲ್ ಕೂಡ ಹಾಗೆ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ಬಟ್ ಅದರ ಫಾಲ್ ಆದಾಗ ನೋಡ್ಬೋದು ಸ್ವಿಂಗ್ ಟ್ರೇಡ್ಗೆ. ಆ್ಯಂಡ್ ಶಾರದಾ ಕ್ರಾಪ್ ಶೇರ್ಗಳು 10% ಇರಿಕೆಯನ್ನು ಕಂಡಿತ್ತು. ಏಜಿಸ್ ಕೆಮಿಕಲ್ ಶೇರ್ಗಳು ಲಾಜಿಸ್ಟಿಕ್ಸಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಶೇರ್ ಇದು. ಆಲ್ ಕಾರ್ಗೋ ಮತ್ತು ಏಜಿಸ್ ಕೆಮಿಕಲ್ಗಳು ತುಂಬ ಚೆನ್ನಾಗಿರ್ತಕ್ಕಂಥ ಶೇರ್ಗಳು. ಎಸ್ಪೆಷಲಿ ನಾನು ಇದು ಏಜಿಸ್ ಕೆಮಿಕಲ್ಸು ಅಥವಾ ಏಜಿಸ್ ಲಾಜಿಸ್ಟಿಕ್ಸ್ ಅಂತ ನಾವೇನು ಕರಿತೀವಿ, ಇದು ಕೆಮಿಕಲ್ಸ್ ಅಲ್ಲ, ಇದು ಏಜಿಸ್ ಕೆಮ್ ಅಂತ ಕರಿತೀವಿ, ಏಜಿಸ್ ಲಾಜಿಸ್ಟಿಕ್ ಶೇರ್ಗಳಿದು. ಸೊ ಇದು ಒಳ್ಳೆ ವ್ಯಾಲ್ಯೂಷನ್ ಇರತಕ್ಕಂಥ ಒಂದು ಶೇರು. ಹಾಗಾಗಿ ಏಜಿಸ್ ಲಾಜಿಸ್ಟಿಕ್ಸ್ನ ನೀವು ಲಾಂಗ್ ಟರ್ಮಲ್ಲಿ ನೋಡೋದಾದರೆ ಅದನ್ನು ನೋಡ್ಬೋದು. ನೈಕಾ ಶೇರ್ಗಳಿಗೆ ಕೂಡ 5% ಏರಿಕೆಯನ್ನು ಕಂಡಿತ್ತು, ಕೆಸಿ 6% ಏರಿಕೆಯನ್ನು ಇವತ್ತು ಕಂಡಿತ್ತು. ಅದು ಬಿಟ್ಟರೆ ಇವತ್ತು ಯಾರು ಟಾಪ್ ಲೂಸರ್ಸ್ ಆಗಿದ್ರು ನಿಫ್ಟಿ 500 ನೋಡ್ತಾ ಹೋದರೆ, ಸರೇಗಮ ಶೇರ್ಗಳು 5.5% ಇಳಿಕೆ, ಶ್ರೀರಾಮ್ ಸಿಮೆಂಟ್ ಶೇರ್ಗಳು 4.22% ಇಳಿಕೆ, ಅಮರಾಜ್ ಬ್ಯಾಟ್ರಿ ಇವತ್ತು ಕೂಡ ಫಾಲ್ ಆಗಿದೆ. ನಾನು ಹೊರಗಡೆ ಇರೋದ್ರಿಂದ ನನಗೆ ಹೆಚ್ಚಾಗಿ ಚಾರ್ಟ್ಗಳನ್ನು ನೋಡೋಕೆ ಆಗ್ತಾ ಇಲ್ಲ. ಸೊ ಅಮರಾಜ್ ಬ್ಯಾಟ್ರಿದು ಮೇ ಬಿ ಈ ವೀಕೆಂಡ್ ನೋಡೋಣ, ಸಾಧ್ಯ ಆದ್ರೂ ಒಂದು ವಿಡಿಯೋನ ಮಾಡ್ತೀನಿ, ಎಲ್ಲಿ ಮೇಜರ್ ಸಪೋರ್ಟ್ ಸಿಗ್ಬೋದು ಅಂತ. ಆ್ಯಂಡ್ ಈಸ್ ಮೈ ಟ್ರಿಪ್ ಶೇರ್ಗಳು ಇವತ್ತು 3% ಕುಸಿತವನ್ನು ಕಂಡಿದ್ದು. ಆ್ಯಂಡ್ ಹೋಟೆಲ್ ಶೇರ್ಗಳಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದಿತ್ತು ನೋಡಿ. ಕೊರೋನಾ ಬಂದೆ, ಟೂರಿಸಮ್ ಮತ್ತು ಹೋಟೆಲ್ ಶೇರ್ಗಳು ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥದ್ದು ಜಾಸ್ತಿ. ಇವತ್ತು ಟೂರಿಸಮ್ಗೆ ಸಂಬಂಧಪಟ್ಟಂಗೆ ಈಸ್ ಮೈ ಟ್ರಿಪ್ಪು. ಆ್ಯಂಡ್ ಹೋಟೆಲ್ಸ್ಗೆ ಸಂಬಂಧಪಟ್ಟಂಗೆ ಹೋಟೆಲ್ ಏಜ್ ಹೋಟೆಲ್ ಶೇರ್ಗಳು ಕೂಡ ಕುಸಿತವನ್ನು ಕಂಡಿದ್ದು. ಆ್ಯಂಡ್ ಸೆಕ್ಟರ್ ವೈಸ್ ನೋಡ್ತಾ ಹೋದಾದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಏನಾಗಿದೆ ನೋಡ್ತಾ ಹೋಗೋಣ. ಸೊ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಕೂಡ ಖರೀದಿ ಕಂಡು ಬಂದಿತ್ತು, ಅಲ್ಪ ಪ್ರಮಾಣದ ಖರೀದಿ. ಇಂಡಿಯಾ ವೀಕ್ಸ್ 15ಕ್ಕಿಂತ ಕೆಳಗೆ ಬಂದಿದೆ. ಸೊ ಡೆಫಿನೆಟ್ ಆಗಿ ಮಾರ್ಕೆಟ್ ಬೈ ಆ್ಯಂಡ್ ಡಿಪ್ ಇದೆ, ಬುಲ್ಸ್ಗಳು ಅಪ್ಪರ್ ಹ್ಯಾಂಡ್ನ ತೊಗೊಂಡಿದ್ದಾರೆ, ವಿಕ್ಸ್ ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್ ನಿಫ್ಟಿ 18,350 ಆ್ಯಂಡ್ ಬ್ಯಾಂಕ್ ನಿಫ್ಟಿ 43,600 ಟಚ್ ಮಾಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸೆಕ್ಟರ್ ವೈಸ್ ನೋಡ್ತಾ ಹೋದಾದರೆ ಎಫ್ ಎಮ್ ಸಿ ಜಿ ಇವತ್ತು ಕುಸಿತವನ್ನು ಕಂಡಿತ್ತು, ಮೀಡಿಯಾ ಕುಸಿತವನ್ನು ಕಂಡ ಸೆಕ್ಟರ್. ಆದರೆ ಆಯಿಲ್ ಆ್ಯಂಡ್ ಗ್ಯಾಸ್ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್, ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಮೆಟಲ್ಸ್ ಆ್ಯಂಡ್ ಬ್ಯಾಂಕ್ಸ್ ಇವತ್ತು ರ್ಯಾಲಿಗೆ ಕಾರಣ ಆಗಿರ್ತಕ್ಕಂಥದ್ದು. ಎಫ್ ಐಗಳು ಇವತ್ತು ಕೂಡ ಸೆಲ್ ಮಾಡಿದರೆ 572 ಕೋಟಿ ರೂಪಾಯಿ ಮತ್ತು ಶೇರ್ಗಳನ್ನು ಸೆಲ್ ಮಾಡಿದರೆ, ಡಿ ಐಗಳು 515 ಕೋಟಿ ರೂಪಾಯಿ ಮತ್ತು ಶೇರ್ಗಳನ್ನು ಬೈ ಮಾಡಿದರೆ. ಸೊ ಎಫ್ ಐಗಳು ಕಂಟಿನ್ಯೂಸ್ ಸೆಲ್ಲಿಂಗಲ್ಲಿ ಇದ್ದರೂ ಕೂಡ ಮಾರ್ಕೆಟ್ ಈ ಥರ ಒಳ್ಳೆಯ ಫ್ಯಾಂಟಾಸ್ಟಿಕ್ ರಿಕವರಿ ಕಂಡುಬಿಡ್ತಕ್ಕಂಥದ್ದು ತುಂಬ ಪಾಸಿಟಿವ್ ಸೈನ್. ಆ್ಯಂಡ್ ನಮ್ಮ ರುಪಿ 82.79ಕ್ಕೆ ಕ್ಲೋಸ್ ಆಗಿದೆ. ಸೊ ಡಾಲರ್ ಇಂಡೆಕ್ಸಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, 104 ಲೆವೆಲ್ಗಳಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ 104ಕ್ಕಿಂತ ಕೆಳಗಡೆ ಹೋದರೆ ಅದಿನ್ನೂ ಒಳ್ಳೆಯದು. ಕ್ರೂಡ್ ಆಯಿಲಲ್ಲಿ ಕೂಡ ಯಾವುದೇ ದೊಡ್ಡ ಮೂಮೆಂಟ್ ಇಲ್ಲ, US ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಕೂಡ ಬಂದಿತ್ತು. ಆ್ಯಂಡ್ 1.78% 70% ಕುಸಿತವನ್ನು ಕಂಡಿದೆ. ನಾನು ಹೇಳಿದ ಹಿಂದಿನ ವೀಡಿಯೋಗಳಲ್ಲಿ 85 ಕ್ರೂಡ್ ಆಯಿಲ್ಗೆ ರೆಸಿಸ್ಟೆನ್ಸ್ ಇದೆ ಅಂತ. ಸೊ 85 ಲೆವೆಲ್ಗಳನ್ನು ಕ್ರೂಡ್ ಆಯಿಲು ದಾಟಿಲ್ಲ, ಇನ್ನಷ್ಟು ಫಾಲ್ ಆಗ್ಬೋದು ಕ್ರೂಡ್ ಆಯಿಲಲ್ಲಿ. ಯಾಕಂದರೆ ಚೈನಾದಲ್ಲಿ ಇನ್ನಷ್ಟು ಕೋವಿಡ್ ಸರ್ಜ್ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಆ್ಯಂಡ್ ವಿಶ್ವದಲ್ಲೂ ಕೂಡ ಕೋವಿಡ್ ಸರ್ಜ್ ಆಗ್ತಾ ಹೋದರೆ ಡಿಮ್ಯಾಂಡ್ ಕಡಿಮೆ ಆಗಿ ಫಾಲ್ ಆಗುತ್ತೆ ಪ್ರೈಸ್. ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಅದಕ್ಕೆ ನೋಡೋದು ಬೇಡ ಅಂತ ಹೇಳಿದ್ರೆ, ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಅಂತ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿರಲ್ಲ. ಶಾರ್ಟ್ ಟರ್ಮಲ್ಲಿ ನೋಡ್ತಾ ಹೋದಾದರೆ HEC ಇನ್ಫ್ರಾ, ಸಂದೇಶ್ ಲಿಮಿಟೆಡ್ ಆ್ಯಂಡ್ ಫ್ಯಾಕ್ಟ್ ಶೇರ್ಗಳು, ಪೊನ್ನಿ ಶುಗರ್ಸ್ ಇವತ್ತು ಶಾರ್ಟ್ ಟರ್ಮ್ ಬ್ರೇಕ್ಔಟನ್ನು ಕೊಟ್ಟಿದೆ. ಸ್ಕಿಪ್ಪೋ, ಜಿಂದಾ ಸ್ಟೇನ್ಲೆಸ್ ಸ್ಟೀಲ್, ಬಾಂಬೆ ಸೂಪರ್ ಹೈಬ್ರಿಡ್, ಮಹಾಲಕ್ಷ್ಮಿ ರಪ್ಟೆಕ್, ಎರಿಸ್ ಆಗ್ರೋ, ಇವೆಲ್ಲ ಕೂಡ ಶಾರ್ಟ್ ಟರ್ಮಲ್ಲಿ ಬ್ರೇಕ್ಔಟನ್ನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಸ್ಟಾಕ್ಗಳು. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ಮಾರುಕಟ್ಟೆಗಳನ್ನು ನೋಡ್ತಾ ಹೋದರೆ, ನಿನ್ನೆ ಏನು ಅಮೆರಿಕದಲ್ಲಿ ಮಾರುಕಟ್ಟೆಯಲ್ಲಿ ಕುಸಿತ ಕಂಡುಬಿತ್ತು ಅಷ್ಟು ಕವರ್ ಆಗಿದೆ. ಇವತ್ತು ಡೋ ಜಾನ್ಸ್ 333 ಅಂಕಗಳ ಫ್ಯಾಂಟಾಸ್ಟಿಕ್ ರ್ಯಾಲಿ ಕೊಟ್ಟಿದೆ, ನಸ್ಟಾಕ್ ಒಳ್ಳೆಯ ರ್ಯಾಲಿ ಕೊಟ್ಟಿದೆ. ಐ ಥಿಂಕ್ ನಾವು ನಾಳೆ ಮತ್ತೆ ಗ್ಯಾಪ್ ಅಪ್ ಆಗ್ತೀವಿ. ಆ್ಯಂಡ್ ನಾನು ಹೇಳಿರ್ತಕ್ಕಂಥ ಬ್ಯಾಂಕ್ ನಿಫ್ಟಿ ಲೆವೆಲ್ ನಾಳೆ ಬೆಳಿಗ್ಗೆನೇ ಬರ್ಬೋದು. ಯಾಕಂತ ಹೇಳಿದ್ರೆ
ಬ್ಯಾಂಕ್ ನಿಫ್ಟಿಗೆ ಸಂಬಂಧಪಟ್ಟಂಗೆ ಒಂದು ನ್ಯೂಸ್ ಬಂದಿದೆ, ಆರ್ ಬಿ ಐ ಒಂದು ರಿಪೋರ್ಟ್ ಕೊಡತ್ತೆ, ಬ್ಯಾಂಕ್ಸ್ ಇದು ಕ್ರಾಸ್ ಎನ್ ಪಿ ಎ 7 ವರ್ಷದ ಲೋಲ್ ಇದೆ ಅಂತ, ನೆಟ್ ಎನ್ ಪಿ ಎ ಕೂಡ ಡೆಕೆಡ್ ಲೋಲ್ ಇದೆ ಅಂತ. ಹಾಗಾಗಿ ಬ್ಯಾಂಕ್ಗೆ ಸೂಪರ್ ಪಾಸಿಟಿವ್ ನ್ಯೂಸ್ ಅದು. ಎನ್ ಪಿ ಎ ಅಂದರೆ ವಸೂಲಾಗದ ಸಾಲ ಅಂತ ಏನು ಕರಿತೀವಿ, ಅದು ಕಡಿಮೆ ಇದೆ ಇರತಕ್ಕಂಥದ್ದು ಬ್ಯಾಂಕಿಗೆ ಒಳ್ಳೆಯದೇ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ನಾಳೆ ದೊಡ್ಡ ಗ್ಯಾಪ್ ಅಪ್ನ ಕಾಣುವ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಆ್ಯಂಡ್ ಅಮೆರಿಕದ ಮಾರುಕಟ್ಟೆಗಳನ್ನು ನೋಡ್ತಾ ಇದ್ದರೆ ಮೇ ಬಿ ನಾಳೆ ಬೆಳಿಗ್ಗೆ ನಾವು ಒಳ್ಳೆಯ ಒಂದು ಪಾಸಿಟಿವ್ ಓಪನಿಂಗ್ನ ಕಂಡು ಅದನ್ನು ಸಸ್ಟೇನ್ ಆಗ್ಬೋದು. ಸೊ ಕಾಲ್ಸನ್ನು ಫ್ರೆಶ್ ಆಗಿ ಬೈ ಮಾಡೋಕ್ಕೆ ನೋಡೋರು ಬೈ ಆನ್ ಡಿಪ್ಪಲ್ಲಿ ನೋಡ್ಬೋದು. ಅಂದರೆ ನಿಫ್ಟಿ ಸ್ವಲ್ಪ ಡಿಪ್ ಆಯಿತು ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡಿಪ್ ಆಯಿತು ಅಂತ ಹೇಳಿದ್ರೆ ನೋಡ್ಬೋದು. ಐ ತಿಂಕ್ ಬ್ಯಾಂಕ್ ನಿಫ್ಟಿ ಇವತ್ತು ಬಂದಿರತಕ್ಕಂಥ ಒಂದು ರ್ಯಾಲಿಯನ್ನು ನೋಡಿದ್ರೆ ಮೇ ಬಿ 43,500 ಟಚ್ ಮಾಡಿ 44 ಅವೈಲೇಬಲ್ ಕೂಡ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಕೆಲವೊಂದು ಶೇರ್ಗಳ ಬಗ್ಗೆ ಮಾತಾಡಿದ್ರೆ ದ್ರೋಣಾಚಾರ್ಯ ಏರಿಯಲ್ ಇನ್ವೆಷನ್ಸ್ SME IPO ಬಂದಿರತಕ್ಕಂಥದ್ದು, ಇದು BSE ಇದ್ದಿದ್ದು. ಸೊ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ನ ಹಿಟ್ ಮಾಡ್ತಾ ಉಂಟು, ಯಾರಿಗೂ ಬೈ ಮಾಡೋಕ್ಕೂ ಕೂಡ ಸಿಗ್ತಾ ಇಲ್ಲ. 130 ಲೆವೆಲ್ಗಳನ್ನ ಇವತ್ತು ಟಚ್ ಮಾಡಿದೆ, ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತ. ಆ್ಯಂಡ್ ಡಾಕ್ಟರ್ ರೆಡ್ಡಿ ಇವತ್ತು ಗೈನ್ ಆಗಿತ್ತು, ಯಾಕಂತ ಹೇಳಿದ್ರೆ USA ಇರೋದೊಂದು ಕೇಸ್ ಇತ್ತು, ಅದು ಡಿಸ್ಮಿಸಲ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಡಾಕ್ಟರ್ ರೆಡ್ಡಿ ಮೇಲೆ ಹೋಗಿತ್ತು. ಸೊ ನಾನು ಹೊರಗೆ ಇರುವ ಕಾರಣ ಜಾಸ್ತಿ ಮಾಹಿತಿಯನ್ನು ನೀಡೋಕ್ಕಾಗ್ತಾ ಇಲ್ಲ, ನಾಳೆ ನ್ಯೂಸಲ್ಲಿ ಇರ್ತಕ್ಕಂಥ ಶೇರುಗಳು ಇದನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ US ಯಾಕೆ ಮಾರ್ಕೆಟ್ ರೈಸಲ್ಲಿದೆ ಕೇಳಿದ್ರೆ, ಜಾಬ್ಲೆಸ್ ಕ್ಲೈಮ್ಸ್ ಬಂತು, ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸು ರೈಸ್ ಆಗಿದೆ. ಕಳೆದ December 24 ಅಂತ್ಯ ಹೋಗಂಗೆ ಜಾಬ್ಲೆಸ್ ಕ್ಲೈಮ್ಸ್ ಡಾಟಾ ಬಂತು, ರೈಸ್ ಆಗಿದೆ. ಜಾಬ್ಲೆಸ್ ಕ್ಲೈಮ್ಸ್ ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ನ ಪಡಿತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಲೇಬರ್ ಮಾರ್ಕೆಟ್ ಕೂಲ್ ಆಫ್ ಆಗ್ತಿದೆ ಅಂತ. ಫೆಡ್ಗೆ ಬೇಕಾಗಿರೋದು ಕೂಡ ಅದೇ, ಲೇಬರ್ ಮಾರ್ಕೆಟ್ ಕೂಲ್ ಆಫ್ ಆಗ್ತಿರ್ತಕ್ಕಂಥದ್ದು. ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದಾಗ ಲೇಬರ್ ಮಾರ್ಕೆಟ್ ಕೂಲ್ ಆಫ್ ಆಗೋದು. ಸೊ ಸ್ಲೈಟ್ಲಿ ರೈಸ್ ಆಗಿದೆ, ಭಾಳ ಪ್ರಮಾಣದಲ್ಲ, ಬಟ್ ಅದೇ ಚೇರಿಶ್ ಆಗಿ ತಗೊಂಡಿದೆ. ಅಮೆರಿಕ ಮಾರುಕಟ್ಟೆ ಒಳ್ಳೆಯ ಏರಿಕೆಯನ್ನು ಕಂಡಿದೆ, ಎಸ್ಪೆಷಲಿ ನಸ್ಟಾಕ್ ಇವತ್ತು ತುಂಬ ಏರಿಕೆಯನ್ನು ಕಂಡಿರತಕ್ಕಂಥ ಕಾರಣಗಳಿಂದ ಇದೇ ಥರ ಕ್ಲೋಸ್ ಆದರೆ ನಾಳೆ ನಮ್ಮ IT ಸೆಕ್ಟರ್ಲಿ ಫ್ಯಾಂಟಾಸ್ಟಿಕ್ ರ್ಯಾಲಿ ಕಂಡು ಬರತಕ್ಕಂಥ ಚಾನ್ಸಸ್ ಇದೆ. ಬಟ್ ಇದೇ ಥರ ಕ್ಲೋಸ್ ಆಗಬೇಕು ನಸ್ಟಾಕ್. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ಅಕೌಂಟ್ ನೋಡ್ಬೇಕಂದ್ರೆ Angel One ಅಲ್ಲಿ ಅಕೌಂಟ್ ಓಪನ್ ಮಾಡೋದು, ಲಿಂಕ್ಸಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇದೆ. ಆ್ಯಂಡ್ ಈ ವಿಡಿಯೋ ಅಪ್ಲೋಡ್ ಆಗೋದು ಲೇಟ್ ಆಗ್ಬೋದು, ಆ್ಯಕ್ಚುಲಿ 9:10 ನಾನು ಅಪ್ಲೋಡ್ ಮಾಡಬೇಕಾಗಿರೋದು, ಬಟ್ ಇಲ್ಲಿ ಅಪ್ಲೋಡ್ ಸಮಸ್ಯೆ ಆಗ್ತಿರತಕ್ಕಂಥ ಕಾರಣಗಳಿಂದ ಮೇ ಬಿ ಬೆಳಿಗ್ಗೆ 7 ಗಂಟೆಗೆ ಅಪ್ಲೋಡ್ ಆಗ್ಬೋದು. ಸಾಧ್ಯವಾದರೆ ನೈಟೇ ಅಪ್ಲೋಡ್ ಆಗಿ ನೋಡೋಣ, ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನನ್ನ ಮಾಹಿತಿ ಇಷ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗ್ತೇನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಜೊತೆ. ಎಲ್ಲರೂ ಟೇಕ್ ಕೇರ್, ಶುಭರಾತ್ರಿ, ಹುಷಾರಾಗಿ ಆಡಿ, ಹ್ಯಾಪಿ ಇನ್ವೆಸ್ಟಿಂಗ್ ಆ್ಯಂಡ್ ಹ್ಯಾಪಿ ಟ್ರೇಡಿಂಗ್.